ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಪುಡಿನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಚಟ್ನಿ ಪುಡಿ ಒಂದು ಇದ್ದರೆ ಆಯಿತು, ನಮಗೆ ಎಲ್ಲದಕ್ಕೂ ತಿಂಡಿಗಳಿಗೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಇವತ್ತು ತೋರಿಸ್ತಾ ಇರುವಂಥ ಈ ಚಟ್ನಿ ಪುಡಿ ತಿಂಗಳಗಟ್ಟಲೆ ಇಟ್ಟರೂ ಕೂಡ ಕೆಡೋದಿಲ್ಲ. ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವೋ ಅದೇ ಶೈಲಿಯಲ್ಲಿ ನಿಮಗೆ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕಾನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ದಪ್ಪ ತಳ ಇರುವಂಥ ಬಾಂಡ್ಲಿನ ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಹೆಸರುಬೇಳೆನ ಹಾಕೊಳ್ತಾ ಇದ್ದೀನಿ. ಹೆಸರುಬೇಳೆನ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಲೈಟಾಗಿ ಬ್ರೌನ್ ಕಲರ್ ಬರಬೇಕು, ಹಾಗೆ ಒಂದು ಸ್ಮೆಲ್ ಬರುತ್ತೆ, ನಿಮ್ಗಾಗಲೇ ಹೆಸರುಬೇಳೆ ಹುರಿದಿರೋದು ಗೊತ್ತಾಗುತ್ತೆ. ನೋಡಿ, ಒಂದು 5 ನಿಮಿಷದಲ್ಲಿ ಇದು ಹುರ್ಕೊಂಬಿಡ್ಬೋದು. ಅದಾದಮೇಲೆ ಒಂದು ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನೂ ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟೆ ಹುರ್ಕೊಳ್ಳಿ, ಇಲ್ಲಾಂದರೆ ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ, ಬಾಂಡ್ಲಿ ಕಾದಿರುತ್ತೆ. ಆಮೇಲೆ ಒಂದು ಕಪ್ಪಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಹುರ್ಕೊಳ್ಬೇಕು. ಹಾಗಂತ ಹೇಳಿ ಮತ್ತೆ ಸೀದಿಸ್ಕೊಳ್ಬಾರ್ದು, ಈಗ ಉದ್ದಿನ ಬೇಳೆ ಕೂಡ ಹುರಿದಿದ್ದಾಗಿದೆ. ಆಮೇಲೆ ಒಂದು ಕಪ್ಪಷ್ಟು ಧನಿಯಾ ಕಾಳುಗಳನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲನೂ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಮಾಡ್ಕೊಳ್ಳೋದು ತುಂಬ ಸುಲಭ. ಒಂದು 20-25 ನಿಮಿಷದಲ್ಲಿ ನಾವೆಲ್ಲನೂ ಹುರ್ಕೊಂಡು ಬಿಡ್ಬೋದು. ಈಗ ನೋಡಿ, ಇದಾಗಿದೆ, ಇದನ್ನು ತಗೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 1/4 ಕಪ್ಪಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ಬೇಕು. ಜೀರಿಗೆ, ಅವಿಜ ಎಲ್ಲನೂ ಬೇಗನೆ ಹುರ್ಕೊಂಡು ಬಿಡ್ಬೋದು. ಬಾಂಡ್ಲಿ ಚೆನ್ನಾಗಿ ಬಿಸಿಯಾಗಿರ್ತಾರ, ಆ ಬಿಸಿಗೇನೆ ಇದನ್ನು ಹುರ್ಕೊಂಡು ಬಿಡ್ಬೋದು. ಆಮೇಲೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಮೇಲಿನ ಸಿಪ್ಪೆ ಅದೇ ಹಾಗೇ ಬಿಚ್ಚುತ್ತೆ, ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಹುರಿಯೋದಕ್ಕೆ ಸಮಯ ಬೇಕಾಗತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಇದನ್ನು ತಗೊಳ್ತಾ ಇದ್ದೀನಿ. ಆಮೇಲೆ 3 ಕಪ್ಪಷ್ಟು ತುರಿದಿರೋಂಥ ಒಣ ಕೊಬ್ಬರಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲನೂ ಅಳತೆಯಿಂದನೇ ಮಾಡ್ಕೊಳ್ಬೇಕು, ಅಂದರೆ ನಮಗೆ ಟೇಸ್ಟ್ನೂ ತುಂಬ ಚೆನ್ನಾಗಿರುತ್ತೆ ಪುಡಿದು. ನೋಡಿ, ಇದನ್ನು ಹುರಿತಾ ಇರಬೇಕಾದ್ರೆ ಸ್ಟೌ ಸಿಮ್ಮಲ್ಲಿನೇ ಇರಲಿ, ಇಲ್ಲ ಅಂತಂದರೆ ಎಲ್ಲ ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಕೊಬ್ಬರಿನ. ಆಮೇಲೆ 1/4 ಕಪ್ಪಷ್ಟು ಒಣ ಕರಿಬೇವನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಡೈರೆಕ್ಟಾಗಿನೇ ಒಣ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಸಿ ಕರಿಬೇವನ್ನ ಹಾಕ್ಕೊಂಡು ಕೂಡ ಹುರ್ಕೊಳ್ಬೋದು. ಹುರ್ಕೊಂಡಾಗ ಅದು ಒಣಗಿ ಹೋಗುತ್ತೆ. ನೋಡಿ, 2 ಚಮಚದ ಸಹಾಯದಿಂದ ನಾವು ಚೆನ್ನಾಗಿ ಕಲಸಿಬಿಟ್ಟು ಹುರ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಯಾವುದು ಇರುತ್ತೋ ನೋಡಿ, ಅದನ್ನು ಹಾಕ್ಕೊಂಡು ಹುರ್ಕೊಂಡು ಮಾಡ್ಕೊಳ್ಬೋದು. ಈಗ ಹುರಿದಿರೋದಂತನ ತಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಹುಣಸೆಹಣ್ಣಿನ ಬಣ್ಣ ಬದಲಾಗುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಎಲ್ಲ ನಾವು ಕರೆಕ್ಟಾಗಿರೋ ಅಳತೆಯಿಂದ ಮಾಡಿಕೊಂಡ್ರೆ ಚಟ್ನಿ ಪುಡಿ ಸೂಪರಾಗಿರುತ್ತೆ. ಈಗ ನಾನು ಹುರಿದಿರೋದಂಥದ್ದನ್ನೆಲ್ಲದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ತಣ್ಣಗಾದ ನಂತರ ಶೇಂಗಾ ಮೇಲೆ ಇರುವಂಥ ಸಿಪ್ಪೆನೆಲ್ಲ ತಗೊಂಡ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ನಾನು ಕ್ಲೀನ್ ಎಲ್ಲ ಮಾಡಿಕೊಂಡು ಮಿಕ್ಸಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಎಲ್ಲದೂ ತಣ್ಣಗಾದಮೇಲೆ ನಾನೀಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು. ಚೆನ್ನಾಗಿ ನುಣ್ಣಗೆ ನಾವು ಇದನ್ನೆಲ್ಲನೂ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಎಲ್ಲದನ್ನು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ನಾನೀಗ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಂಡ್ಲಿನ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದು 3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲದೂ ಚೆನ್ನಾಗಿ ಚಿಟ್ಕೊಟ್ಟಿದ್ಮೇಲೆ ಇದಕ್ಕೆ ನಾನು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದಾದಮೇಲೆ ಒಂದು 5-6 ಒಣಮೆಣಸಿನಕಾಯಿನ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ 2 ಕಪ್ಪಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ 1 ಕಪ್ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಕಲಸ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ಕಲಸೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ನಮಗೆ ಚಟ್ನಿ ಪುಡಿ. ನೀವು ಈ ಥರ ಡೈರೆಕ್ಟಾಗಿ ಆದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಮೆಣಸಿನಕಾಯಿನ ಹುರಿದ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ನಾವಿಲ್ಲಿ ಇಲ್ಲಿ ಮನೆಗೆ ಮಾಡಿರುವಂಥ ಮೆಣಸಿನಕಾಯಿ ಪುಡಿ ಇದು, ಅದಕ್ಕೆ ನಾನು ಡೈರೆಕ್ಟಾಗಿನೇ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಸ್ಟೌವಿಂದ ಇಳಿಸ್ಕೊಳ್ಬೇಕು. ಇಳಿಸ್ಕೊಂಡ್ಮೇಲೆ ಇದಕ್ಕೆ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಅಮ್ಮ ಕೈ ಅಳತೆಯಲ್ಲೇ ಹಾಕ್ತಾ ಇದ್ದಾರೆ, ನೋಡಿಕೊಂಡು ಸೇರಿಸ್ಕೊಳ್ಳಿ. ಅದಾದಮೇಲೆ 1/4 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀವಿ. ನಿಮ್ಮ ಸಿಹಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದಾದಮೇಲೆ ಇದು ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡಿರೋದು, ಈ ಥರ ಎಣ್ಣೆ ಬಿಟ್ಕೊಂಡಿದೆ, ಅದನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಕಡಲೆ ಬೀಜದ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲದನ್ನು ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ.
ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನಾವು ಕಲಿಸ್ಕೊಳ್ಬೇಕು. ನಮಗೇನಾದರೂ ಚಮಚದಿಂದ ಕಲಿಸೋದಕ್ಕೆ ಆಗಿಲ್ಲ ಅಂತಂದರೆ ಕೈನ ಉಪಯೋಗಿಸ್ಬಿಟ್ಟೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಉದ್ದಿನ ಬೇಳೆ, ಹೆಸರು ಬೇಳೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಿಮಗೇನಾದರೂ ಉಪ್ಪು ಮತ್ತು ಬೆಲ್ಲ ಏನಾದರೂ ಕಡಿಮೆ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಬೇಕು ಚಟ್ನಿ ಪುಡಿನ, ಅಂದರೆ ಚೆನ್ನಾಗಾಗತ್ತೆ. ಇದೊಂದು ಚಟ್ನಿ ಪುಡಿನ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಬೆಳಗಿನ ನಾಷ್ಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗತ್ತೆ. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಚಟ್ನಿ ಪುಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಒತ್ತಿ, ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಪ್ರೋತ್ಸಾಹಿಸಿ. ಮತ್ತು ಇನ್ನೊಂದು ಹೊಸ ರುಚಿ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.